ನಮಸ್ಕಾರ ಎಲ್ರಿಗೂ. ನಾನು ಮೂರು ದಿನಗಳ ಹಿಂದೆ ಒಂದು ಪೋಸ್ಟ್ ಹಾಕಿದ್ದೆ ನನ್ನ ಎಫ್ ಬಿ ಪೇಜಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಕಸದ ಬಗ್ಗೆ ಮತ್ತು ಅಸ್ವಚ್ಛತೆಯ ಬಗ್ಗೆ ಕೆಲವು ಛಾಯಾಚಿತ್ರಗಳನ್ನು ನಾನು ಪೋಸ್ಟ್ ಮಾಡಿದ್ದೆ. ಯಾವ ಬಡಾವಣೆಯ ಛಾಯಾಚಿತ್ರಗಳು ಅಂತ ನಾನು ಬೇಕು ಅಂತ ಹಾಕಿರಲಿಲ್ಲ, ಯಾಕಂತಂದರೆ ಇದು ನಮ್ಮ ದೇಶದ ಎಲ್ಲ ಜಾಗದ ಪರಿಸ್ಥಿತಿ. ನನ್ನ ಆ ಪೋಸ್ಟನ್ನು ಬಿ ಬಿ ಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ನೋಡಿ ತಕ್ಷಣ ಸ್ಪಂದಿಸಿದ್ರು. ಕೆಲವು ಆಫೀಸರ್ಗಳನ್ನು ನಮ್ಮ ಮನೆಗೆ ಕಳಿಸಿದ್ರು. ಆ ಛಾಯಾಚಿತ್ರಗಳು ಯಾವ ಬಡಾವಣೆದ್ದು ಅಂತ ಕಂಡುಹಿಡಿದು ಆ ಜಾಗಗಳಿಗೆ ಆಫೀಸರ್ಗಳನ್ನು ಕಳಿಸಿ ಪೌರ ಕಾರ್ಮಿಕರನ್ನು ಕಳಿಸಿ ಅದನ್ನು ಮೂರೇ ದಿನಗಳಲ್ಲಿ ಅದನ್ನು ಸ್ವಚ್ಛ ಮಾಡಿಸಿದ್ದಾರೆ. ಸಿ ಸಿ ಟಿ ವಿ ಕೂಡ ಅಲ್ಲಿ ಹಾಕಿದ್ದಾರೆ, ಅಂದರೆ ಮುಂದೆ ಕೂಡ ಅದು ಸ್ವಚ್ಛವಾಗಿ ಇರಲಿ ಅನ್ನೋ ದೃಷ್ಟಿಯಲ್ಲಿ ನಾನು ನಮ್ಮ ಬಿ ಬಿ ಎಂ ಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಝೋನಲ್ ಮಾಸ್ಟರ್ ಸೂಪರ್ವೈಸರ್ ಸೋಮಶೇಖರ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಡಿವಿಷನಲ್ ಸೂಪರ್ವೈಸರ್ ವೀರೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಡಿವಿಷನಲ್ ಮಾರ್ಷಲ್ ಸೂಪರ್ವೈಸರ್ ಶಿವ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ಇನ್ನೂ 35 ಜನ ಇದರಲ್ಲಿ ಭಾಗಿಯಾಗಿದ್ದರು, ಬೇರೆ ಬೇರೆ ಆಫೀಸರ್ಗಳು, ಪೌರ ಕಾರ್ಮಿಕರು. ನಾನು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾಳೆ ಇವ್ರಿಗೆ ನಾನು ಒಂದು ಚಿಕ್ಕದಾಗಿ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಕುಮಾರಸ್ವಾಮಿ ಲೇಔಟ್ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ತಾವೆಲ್ಲರೂ ಬರಬೇಕು ಅಂತ ನಾನು ಆಶಿಸ್ತೀನಿ. ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಇದು ಒಂದು ಆಹ್ವಾನ, ದಯವಿಟ್ಟು ಬನ್ನಿ. ನಾವು ಎಲ್ಲ ನಮ್ಮ ಬಿ ಬಿ ಎಂ ಪಿ ಸಿಬ್ಬಂದಿ ವರ್ಗಕ್ಕೂ ಪ್ರೋತ್ಸಾಹಿಸೋಣ. ಇದರಿಂದ ಬೇರೆ ಎಲ್ರಿಗೂ ಒಂದು ಸ್ಫೂರ್ತಿ ಸಿಗಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕನ್ನಡಿಗರಿಗೂ ಮತ್ತು ಬಿ ಬಿ ಎಂ ಪಿ ಸಿಬ್ಬಂದಿ ವರ್ಗಕ್ಕೂ ಕೋಟಿ ಕೋಟಿ ಧನ್ಯವಾದಗಳು ಮತ್ತು ನಮನಗಳು.